ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರದ ಪರಿಚಯ ಎಂಬ ಪಾಠವನ್ನು ನೋಡ್ತಾ ಇದ್ದೆವು. ಅರ್ಥಶಾಸ್ತ್ರದ ಅರ್ಥ ಮತ್ತು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವುದು ಎಂಬುದನ್ನು ನೋಡ್ತಾ ಇದ್ದೆವು. ಅಂದರೆ ನಾವು ದಿನನಿತ್ಯ ಬಳಸುವ ವಸ್ತುಗಳನ್ನೇ ನಾವು ಸರಕು ಮತ್ತು ಸೇವೆಗಳು ಅನ್ನೋ ಹೆಸರಿನಿಂದ ಕರೆಯುತ್ತೇವೆ. ಈ ಸರಕು ಮತ್ತು ಸೇವೆಗಳಿಂದ ಆಧಾರಿತಲ್ಪಟ್ಟ ಆರ್ಥಿಕ ಚಟುವಟಿಕೆಗಳನ್ನು ನಾವು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗ್ತೇವೆ. ಈ ನಿಟ್ಟಿನಲ್ಲಿ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡಿದ್ವಿ. ಅರ್ಥಶಾಸ್ತ್ರ ಎಂದರೇನು ಅನ್ನೋದನ್ನು ನೋಡಿದ್ವಿ. ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರವು ಜನರು ತಮ್ಮ ಅಪರಿಮಿತ ಬಯಕೆಗಳನ್ನು, ಕೊರತೆಯಲ್ಲಿರುವ ಸಂಪನ್ಮೂಲವನ್ನು ಬಳಸಿಕೊಂಡು ಹೇಗೆ ತಮ್ಮ ಬಯಕೆಗಳನ್ನು ಅನುಭವಿಸುತ್ತಾರೆ ಎಂದು ತಿಳಿಸುವಂತಹ ಶಾಸ್ತ್ರವೇ ಅರ್ಥಶಾಸ್ತ್ರವಾಗಿರುವಂಥದ್ದು. ನಂತರ ನಾವು ಅರ್ಥಶಾಸ್ತ್ರವು ಎಲ್ಲಿಂದ ಬಂದಿದೆ ಅನ್ನುವುದನ್ನು ತಿಳಿದುಕೊಂಡೆವು. ಅರ್ಥಶಾಸ್ತ್ರ ಅಂದರೆ ಇಂಗ್ಲೀಷಿನ ಎಕನಾಮಿಕ್ಸ್ ಎಂಬ ಪದದ ಕನ್ನಡದ ರೂಪವಾಗಿದೆ ಮತ್ತು ಇದು ಗ್ರೀಕ್ನಿಂದ ಬಂದಂತಹ ಪದ. ಅಂದರೆ ಎಕನಾಮಿಕ್ಸ್ ಅನ್ನುವ ಪದ ಗ್ರೀಕ್ನಿಂದ ಬಂದಿದೆ. ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಬಂದಿರುವಂಥದ್ದು. ಓಕೋಸ್ ಅಂದರೆ ಕುಟುಂಬ, ನೋಮೋಸ್ ಅಂದರೆ ನಿರ್ವಹಣೆ. ಅಂದರೆ ಕುಟುಂಬದ ನಿರ್ವಹಣೆಯನ್ನೇ ಅರ್ಥಶಾಸ್ತ್ರ ಎನ್ನುವ ಅರ್ಥದಲ್ಲಿ ಗ್ರೀಕರು ಬಳಕೆ ಮಾಡಿದರು. ಅದನ್ನೇ ನಾವು ಸಮಾಜದ ಆರ್ಥಿಕ ವ್ಯವಸ್ಥೆಗೆ ಅಳವಡಿಸಿಕೊಂಡು ಕೊರತೆಯಲ್ಲಿರುವ ಸಂಪನ್ಮೂಲದಿಂದ ಸಮಾಜದ ಜನರು ಹೇಗೆ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಎಂದು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅನ್ನುವುದನ್ನು ಗ್ರೀಕರು ನಮಗೆ ಹೇಳಿಕೊಟ್ಟರು. ಈ ಮೂಲಕ ನಾವು ಅರ್ಥಶಾಸ್ತ್ರ ಎಂದರೇನು ಅನ್ನುವುದನ್ನು ತಿಳಿದುಕೊಂಡೆವು. ಹಾಗಾದರೆ ನಮಗೆ ಅರ್ಥಶಾಸ್ತ್ರವು ಯಾಕೆ ಬೇಕು? ಅಂದರೆ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಮಗೇನು ಪ್ರಯೋಜನ ಇದೆ ಅನ್ನುವುದನ್ನು ನಾವು ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಎಂಬ ವಿಷಯದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವೇನು ಅನ್ನುವುದನ್ನು ನೋಡುವ. ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆಯನ್ನು ಪರಿಗಣಿಸುವುದು ಅನ್ನುವುದು. ಮಾನವನ ಬಯಕೆಗಳು ಅಪರಿಮಿತವಾದದ್ದು. ನಮಗೆ ಅತಿಯಾದ ಆಸೆ ಇದೆ. ಅನೇಕ ಸರಕು ಸೇವೆಗಳನ್ನು ಕೊಂಡುಕೊಳ್ಬೇಕು ಅನ್ನುವ ಬಯಕೆಯನ್ನು ಉಳ್ಳವರು ನಾವು, ಹೌದು ತಾನೆ? ಆದರೆ ನಮ್ಮಲ್ಲಿರುವುದೇನು? ಕೊರತೆಯ ಸಂಪನ್ಮೂಲ. ನಮ್ಮ ಆಸೆಗೆ ತಕ್ಕಷ್ಟು ನಮ್ಮಲ್ಲಿ ಸಂಪನ್ಮೂಲ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಇರುವಷ್ಟು ಸಂಪನ್ಮೂಲಕ್ಕೆ ನಾವು ಯಾವುದೆಲ್ಲ ವಸ್ತುಗಳನ್ನು ಕೊಳ್ಳಬಹುದು ಅಂತ ತಿಳಿಸುವುದು ಯಾವುದು? ಅರ್ಥಶಾಸ್ತ್ರ. ಹಾಗಾಗಿ ನಮಗೇನು ಬೇಕು? ಅರ್ಥಶಾಸ್ತ್ರದ ಅಧ್ಯಯನವು ಬೇಕಾಗ್ತದೆ. ನಂತರ ಸಂಪನ್ಮೂಲಗಳ ಉಪಯೋಗದಲ್ಲಿ ಆದ್ಯತೆ ನೀಡಿ ಅವುಗಳಲ್ಲಿ ಯಾವುದು ಅಧಿಕ ಮಹತ್ವವಾದುದು ಮತ್ತು ಯಾವುದು ಕಡಿಮೆ ಮಹತ್ವವಾದುದು ಎಂದು ಗುರುತಿಸುವುದು. ನಾನು ನಿನ್ನೆ ಹೇಳಿದೆ, ನಾವು ಕೆಲವೊಂದು ಆಯ್ಕೆ ಮತ್ತು ಆದ್ಯತೆಯನ್ನು ನೀಡಿ ಕೆಲವೊಂದು ವಸ್ತುಗಳನ್ನು ಕೊಂಡುಕೊಳ್ತೇವೆ. ಉದಾಹರಣೆಗೆ, ನಾವು ಆಹಾರ, ಪುಸ್ತಕ, ಚಲನಚಿತ್ರ, ತಲೆನೋವಿನ ಮಾತ್ರೆ ಮತ್ತು ಮನೆಗೆ ಹೋಗುವುದರಲ್ಲಿ ಯಾವುದಕ್ಕೆ ಮೊದಲು ಮಹತ್ವವನ್ನು ಕೊಡ್ತೇವೆ ಅಂದರೆ, ಮೊದಲು ನಾವು ಕೊಡುವಂಥದ್ದು ಯಾವುದು? ಹೊಟ್ಟೆಗೆ. ಅಂದರೆ ಆಹಾರಕ್ಕೆ ಆದ್ಯತೆಯನ್ನು ಕೊಡ್ತೇವೆ, ಆಮೇಲೆ ತಲೆನೋವಿನ ಮಾತ್ರೆಗಳಿಗೆ ಆದ್ಯತೆಯನ್ನು ಕೊಡ್ತೇವೆ, ಆಮೇಲೆ ಮನೆಗೆ ಹೋಗುವುದಕ್ಕೆ ಆದ್ಯತೆಯನ್ನು ಕೊಡ್ತೇವೆ. ಈ ರೀತಿಯಲ್ಲಿ ನಾವು ಕೆಲವೊಂದು ವಸ್ತುಗಳಿಗೆ ಆದ್ಯತೆಯನ್ನು ಕೊಟ್ಟು ನಮಗೆ ಯಾವುದು ಮಹತ್ವವಾದದ್ದು ಎಂದು ನಿರ್ಧಾರ ಮಾಡ್ತೀವಿ. ಅಂತಹ ಜ್ಞಾನವನ್ನು ಕೊಡುವುದು ಯಾವುದು? ಅರ್ಥಶಾಸ್ತ್ರ. ಆದ್ದರಿಂದ ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ಅತ್ಯಂತ ಮಹತ್ವವಾಗಿದೆ. ನಂತರ ನೋಡಿ, ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯ ಮಾಡುವುದು ಮತ್ತು ಸಂಪನ್ಮೂಲಗಳನ್ನು ಉಪಯೋಗಿಸುವಲ್ಲಿ ಅಧಿಕ ದಕ್ಷತೆಯ ಮಾರ್ಗಗಳನ್ನು ಹುಡುಕುವುದು. ನಮ್ಮಲ್ಲಿ ಈಗ ಉದಾಹರಣೆಗೆ ಒಂದು 10,000 ಸಂಬಳಕ್ಕೆ ದುಡಿತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ನಾವು ಆ 10,000 ಒಂದು ತಿಂಗಳಿಗೆ ಹೇಗೆ ಖರ್ಚು ಮಾಡ್ತೇವೆ? ಇಡೀ ಒಂದು ತಿಂಗಳಿಗೆ 10,000 ಖರ್ಚು ಮಾಡ್ತೇವೋ ಅಥವಾ ಅದರಲ್ಲಿ ಉಳಿತಾಯ ಮಾಡುತ್ತೇವೋ? ಉಳಿತಾಯ ಮಾಡುವುದಾದರೆ ಹೇಗೆ ಮಾಡುತ್ತೇವೆ ಅಂತ ತಿಳಿಸುವಂಥದ್ದು ಅರ್ಥಶಾಸ್ತ್ರ. ಜೊತೆಗೆ ಅಧಿಕ ದಕ್ಷತೆಯ ಮಾರ್ಗಗಳನ್ನು ಹುಡುಕುವುದು. ಅಂದರೆ ಅದೇ 10,000 ನಾವು 2,000 ಉಳಿಸ್ತೇವ, 1,000 ಉಳಿಸುತ್ತೇವ, ಉಳಿಸಿದ ಹಣವನ್ನು
ಹೇಗೆ ಉಳಿಸುತ್ತೇವೆ? ಬ್ಯಾಂಕಿನಲ್ಲಿ ಕಟ್ತೇವ, ಪೋಸ್ಟ್ನಲ್ಲಿ ಕಟ್ತೇವ, ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸುತ್ತೇವ ಅನ್ನುವುದನ್ನು ನಮಗೆ ಯಾವುದರ ಜ್ಞಾನ ತಿಳಿಸಿಕೊಡುತ್ತದೆ? ಅರ್ಥಶಾಸ್ತ್ರದ ಜ್ಞಾನವು ತಿಳಿಸಿಕೊಡುತ್ತದೆ. ಆದ್ದರಿಂದ ಅರ್ಥಶಾಸ್ತ್ರ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತದೆ. ನಂತರ ಪ್ರತಿ ವ್ಯಕ್ತಿಯು ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುವುದು. ಪ್ರತಿಯೊಬ್ಬರ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂದರೆ ತಾನು ಚೆನ್ನಾಗಿ ಜೀವನ ಮಾಡಬೇಕು, ಜೊತೆಗೆ ತನ್ನ ಕುಟುಂಬವನ್ನು ಚೆನ್ನಾಗಿ ಜೀವನ ಅಂತ ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ಆಸೆಯನ್ನು ಹೊಂದಿರ್ತಾನೆ. ಅದಕ್ಕಾಗಿ ಅವನು ಉದ್ಯೋಗವನ್ನು ಮಾಡ್ತಾನೆ, ಆದಾಯವನ್ನು ಗಳಿಸ್ತಾನೆ. ಆ ಗಳಿಸಿದ ಆದಾಯವನ್ನು ತನಗಾಗಿ ಮತ್ತು ಕುಟುಂಬಕ್ಕಾಗಿ ಖರ್ಚು ಮಾಡ್ತಾನೆ. ಈ ರೀತಿಯಲ್ಲಿ ಖರ್ಚು ಮಾಡಿದಂತಹ ಆದಾಯವು ಯಾರಿಗೆ ಪುನಃ ಆದಾಯವಾಗ್ತದೆ? ರಾಷ್ಟ್ರಕ್ಕೆ ಆದಾಯವಾಗ್ತದೆ. ಹೇಗೆ? ನಾವು ತೆರಿಗೆಯನ್ನು ಕಟ್ಟುತ್ತೇವೆ, ನಮ್ಮ ತೆರಿಗೆಯ ಮೂಲಕ ರಾಷ್ಟ್ರದ ಆದಾಯವಾಗ್ತದೆ. ಒಬ್ಬ ವ್ಯಕ್ತಿಯ ತಲಾ ಆದಾಯವು ರಾಷ್ಟ್ರೀಯ ಆದಾಯವಾಗಿ ಪರಿಗಣಿಸ್ತದೆ. ಅಂದರೆ ಅತಿ ಹೆಚ್ಚು ತಲಾ ಆದಾಯ ಇದ್ದರೆ ಅದು ರಾಷ್ಟ್ರೀಯ ಆದಾಯಕ್ಕೂ ಸಹ ಅನುಕೂಲವಾಗ್ತದೆ ಅನ್ನುವಂಥದ್ದು. ಈ ಮೂಲಕ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ಅವನು ತೊಡಗಿಕೊಳ್ತಾನೆ. ನಂತರ ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡುವುದು ಮತ್ತು ಅದಕ್ಕೆ ಅಭಿವೃದ್ಧಿಪರ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಲ್ಲಿ ಸಹಾಯ ಮಾಡುವಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಆದಾಯ ಅಂದರೆ ತಲಾ ಆದಾಯ ಹೆಚ್ಚಾದಂತೆ ನಾವು ಕಟ್ಟುವ ತೆರಿಗೆಯೂ ಜಾಸ್ತಿ ಆಗ್ತದೆ ಮತ್ತು ನಾವು ಮಾಡುವ ವೆಚ್ಚವೂ ಜಾಸ್ತಿ ಆಗ್ತದೆ. ಆ ಮೂಲಕ ರಾಷ್ಟ್ರೀಯ ಆದಾಯವು ಹೆಚ್ಚಾಗುವಂತೆ ನಾವು ನೋಡಿಕೊಳ್ತೇವೆ. ಅದರ ಮೂಲಕ ಸರ್ಕಾರವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯಕವಾಗ್ತದೆ. ಅಂದರೆ ರಸ್ತೆಯನ್ನು ನಿರ್ಮಾಣ ಮಾಡುವುದಕ್ಕೆ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದಕ್ಕೆ ಇತರ ಯೋಜನೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಆದಾಯವೂ ಸಿಗ್ತದೆ. ಆ ಮೂಲಕ ರಾಷ್ಟ್ರದ ಪ್ರಗತಿಯೂ ಸಹ ಸಾಧ್ಯವಾಗ್ತದೆ. ಕಲ್ಯಾಣ ಕಾರ್ಯಕ್ರಮಗಳು ಅಂದರೆ ಮಾನವ ಕಲ್ಯಾಣ ಕಾರ್ಯಕ್ರಮಗಳು ಅನ್ನುವಂಥದ್ದು ಈ ರೀತಿಯನ್ನು ಹಮ್ಮಿಕೊಳ್ಳುವಲ್ಲಿ ಸಹಾಯಕವಾಗ್ತದೆ. ಇದಕ್ಕೆ ಯಾವುದರ ಜ್ಞಾನ ಬೇಕು? ಅರ್ಥಶಾಸ್ತ್ರದ ಜ್ಞಾನ ಬೇಕು. ನಂತರ ರಾಷ್ಟ್ರದಲ್ಲಿನ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ, ಹಣದುಬ್ಬರ ಮುಂತಾದವುಗಳನ್ನು ತಿಳಿಯಲು ಮತ್ತು ಅವುಗಳಿಗೆ ಪರಿಹಾರವನ್ನು ಒದಗಿಸಲು ಪ್ರಯತ್ನಿಸುವಂಥದ್ದು. ನಮ್ಮಲ್ಲಿ ಅನೇಕ ಸಮಸ್ಯೆ ಇದೆ, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಇಲ್ಲಿ ನೋಡಿ, ಬಡತನ ಅನ್ನುವುದು ನಮ್ಮಲ್ಲಿ ಸಾಮಾಜಿಕ ಬಡತನ ಸಾಮಾಜಿಕ ಸಮಸ್ಯೆಯೇ ಹೌದು, ಆರ್ಥಿಕ ಸಮಸ್ಯೆಯೇ ಹೌದು. ಭಾರತದಲ್ಲಿ ಇನ್ನೂ 20-27% ಜನರು ಬಡತನ ರೇಖೆಗಿಂತ ಕೆಳಗೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಬಡತನದಲ್ಲಿಯೇ ಜೀವನವನ್ನು, ಬಡತನದಲ್ಲಿಯೇ ಹುಟ್ಟಿ, ಬಡತನದಲ್ಲಿಯೇ ಬೆಳೆದು, ಬಡತನದಲ್ಲಿಯೇ ಸಾಯುವಂಥ ಪರಿಸ್ಥಿತಿಗೆ ನಮ್ಮ ಬಡವರು ಇದ್ದಾರೆ. ಆದ್ದರಿಂದ ಇಂತಹ ಸಮಸ್ಯೆಗಳನ್ನು ತಿಳಿದುಕೊಂಡು ಆ ಬಡತನವನ್ನು ಹೋಗಲಾಡಿಸಲು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು? ಜೊತೆಗೆ ನಿರುದ್ಯೋಗ ಸಮಸ್ಯೆ, ನಮ್ಮಲ್ಲಿ ಈಗ ಅತಿ ಹೆಚ್ಚು ಸಮಸ್ಯೆ ಆಗ್ತಿರೋದು ನಿರುದ್ಯೋಗ ಸಮಸ್ಯೆ. ಈ ಕೊರೋನಾ ಬಂದ ಕಾಲದಿಂದ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದ್ದೇನೆ. ನೀವು ನೋಡಿರ್ಬೋದು, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಾದ್ಯಂತ ಕಾಡ್ತಿರುವ ಸಮಸ್ಯೆ ಏನೋದಂದರೆ ನಿರುದ್ಯೋಗ ಸಮಸ್ಯೆ. ಇದ್ದ ಉದ್ಯೋಗವನ್ನು ಕಳೆದುಕೊಂಡು ಮನೆಯಲ್ಲಿ ಕೂರಬೇಕಾದಂಥ ಸಮಸ್ಯೆ ಒದಗಿದೆ ಎಲ್ಲರಿಗೂ. ಆದ್ದರಿಂದ ಈ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ನಮಗೆ ಅರಿವನ್ನು ಕೊಟ್ಟು ಅದನ್ನು ಹೇಗೆ ನಿವಾರಿಸುವುದು ಅನ್ನುವ ಜ್ಞಾನವನ್ನು ಕೊಡುವಂಥದ್ದು ಯಾವುದು? ನಮಗೆ ಅರ್ಥಶಾಸ್ತ್ರವಾಗಿರುವಂಥದ್ದು. ಈ ರೀತಿಯಲ್ಲಿ ಜೊತೆಗೆ ಹಣದುಬ್ಬರವು ಸಹ ನಮಗೆ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಕಾಡ್ತದೆ. ಹಣದುಬ್ಬರ ಅಂದರೆ ಹಣದ ಮೌಲ್ಯವು ಕಡಿಮೆಯಾಗುವಂಥದ್ದು. ಹೇಗೆ ಕಡಿಮೆಯಾಗುವುದು? ಕಳೆದ ವರ್ಷ 1 ಕೆಜಿ ಅಕ್ಕಿಗೆ 25 ರೂಪಾಯಿ ಇದ್ದರೆ ಈ ವರ್ಷ ಏನಾಗಿರ್ತದೆ? 40 ರೂಪಾಯಿ ಆಗಿದ್ದರೆ ಅದನ್ನೇ ಹಣದ ಉಬ್ಬರ ಅಥವಾ ಹಣದ ಮೌಲ್ಯ ಕುಸಿತ ಅಂತ ಹೇಳುವಂಥದ್ದು. ಕಳೆದ ವರ್ಷ 65 ರೂಪಾಯಿ ಪೆಟ್ರೋಲ್ ಬೆಲೆ ಇತ್ತು, ಈಗ 80 ರೂಪಾಯಿ ಮೇಲೆ ದಾಟ್ತಾ ಇದೆ. ಇದನ್ನೇ ಹಣದ ಮೌಲ್ಯ. 1 ಲೀಟ್ರಿಗೆ ಕಳೆದ ವರ್ಷ 65 ರೂಪಾಯಿ ಕೊಟ್ಟಿದ್ದೀವಿ, ಈ ವರ್ಷ ಏನು ಕೊಡ್ತಾ ಇದ್ದೀವಿ? 80 ರೂಪಾಯಿಗಿಂತ ಹೆಚ್ಚು ಕೊಡ್ತಾ ಇದ್ದೀವಿ. ಇದು ಹಣದ ಮೌಲ್ಯ ಕುಸಿದದ್ದನ್ನು ಹೇಳ್ತದೆ. ಅಂತಹ ಸಮಸ್ಯೆ ಬಂದಾಗ ಯಾವ ರೀತಿಯಲ್ಲಿ ನಾವು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ಯಾವುದು? ಅರ್ಥಶಾಸ್ತ್ರ. ನಂತರ ನೋಡಿ, ರಾಷ್ಟ್ರದ ನಿರೀಕ್ಷಿತ ಪ್ರಗತಿ ಮತ್ತು ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸಲು ಉತ್ತಮ ಮಾರ್ಗಗಳನ್ನು ಸೂಚಿಸಲು ನಮಗೆ ಯಾವುದು ಬೇಕು? ಅರ್ಥಶಾಸ್ತ್ರದ ಜ್ಞಾನವೂ ಬೇಕಾಗ್ತದೆ.
ನಿಜವಾದ ಅರ್ಥಶಾಸ್ತ್ರಜ್ಞ ಏನು ಮಾಡ್ತಾನೆ ಅಂದರೆ ರಾಷ್ಟ್ರದಲ್ಲಿ ಸದ್ಯಕ್ಕೆ ಇರುವಂಥ ಸಮಸ್ಯೆಗಳು ಯಾವುದು, ಅದಕ್ಕೆ ಯಾವ ಕ್ರಮಗಳನ್ನು ಕೈಗೊಂಡರೆ ಅದನ್ನು ಪರಿಹಾರ ಮಾಡಬಹುದು ಅನ್ನುವುದನ್ನು ಯೋಚನೆ ಮಾಡ್ತಾನೆ. ಆ ಮೂಲಕ ನಿರೀಕ್ಷಿತ ಪ್ರಗತಿ ಮತ್ತು ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸಲು ಅವನು ಏನು ಮಾಡ್ತಾನೆ, ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ಕೊಡ್ತಾನೆ ಅಥವಾ ಆರ್ಥಿಕ ತಜ್ಞರಿಗೆ ಕೊಡ್ತಾನೆ. ಈ ರೀತಿಯಲ್ಲಿ ರಾಷ್ಟ್ರದ ಪ್ರಗತಿಯು ಸಾಧ್ಯವಾಗಲಿಕ್ಕೆ ಸಹಾಯಕವಾಗ್ತದೆ. ಯಾವುದರಿಂದ? ನಮಗೆ ಅರ್ಥಶಾಸ್ತ್ರದ ಜ್ಞಾನವಿದ್ದರೆ. ಹಾಗಾಗಿ ಅರ್ಥಶಾಸ್ತ್ರದ ಅಧ್ಯಯನವು ಅತ್ಯಂತ ಮಹತ್ವವಾಗಿದೆ. ಅದಕ್ಕೆ ಹೇಳ್ತಾರೆ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನಾದ ಎ ಸಿ ಪಿಗ್ಗು ಅವರು, ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ಲಾಭದಾಯಕವಾಗಿದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಮಗೆ ಅರ್ಥಶಾಸ್ತ್ರವು ಅತ್ಯಂತ ಮುಖ್ಯವಾಗ್ತದೆ. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವು ಅತ್ಯಂತ ಮುಖ್ಯವಾದಂಥದ್ದು. ನಮಗೆ ಅರ್ಥಶಾಸ್ತ್ರದ ಮಹತ್ವದ ಬಗ್ಗೆ ಗೊತ್ತಾಯಿತು. ಹಾಗಾದರೆ ನಾವು ನಿರ್ವಹಿಸುವ ಆರ್ಥಿಕ ಅಥವಾ ಆರ್ಥಿಕ ಚಟುವಟಿಕೆಗಳು ಯಾವುದೆಲ್ಲ ಅಂತ ನೋಡುವುದಾದರೆ, ನಾವು ದಿನನಿತ್ಯ ಬಳಸುವಂತಹ ಸರಕು ಸೇವೆಗಳು ನಮ್ಮ ಬಯಕೆಗಳಿಗಾಗುವಷ್ಟು ಪೂರೈಕೆ ಆಗ್ತಿಲ್ಲ. ಅಂದರೆ ನಮ್ಮ ಬಯಕೆಗಳು ಹೆಚ್ಚಿದೆ, ಸರಕು ಸೇವೆಗಳು ಕಡಿಮೆ ಇದೆ. ಹಾಗಾಗಿ ಈ ಸರಕು ಸೇವೆಗಳ ನಮಗೇನು ಉಚಿತವಾಗಿ ಸಿಗ್ತಾ ಇಲ್ಲ. ನಾವೇನು ಮಾಡಬೇಕು, ಹಣವನ್ನು ಕೊಟ್ಟು ಪಡೆದುಕೊಳ್ಬೇಕು. ಯಾವುದಾದರೂ ಸರಕು ಸೇವೆಗಳು ಉಚಿತವಾಗಿ ಸಿಗ್ತದಾ? ಒಂದು ಹೋಟೆಲ್ನಲ್ಲಿ ಊಟ ನಮಗೆ ಉಚಿತವಾಗಿ ಸಿಗುತ್ತಾ? ಇಲ್ಲ. ಒಂದು ಪೆನ್ ಕೊಂಡುಕೊಳ್ಬೇಕಾದ್ರೆ ಏನು ಮಾಡಬೇಕು, ಹಣವನ್ನು ಕೊಡಬೇಕು. ಈ ರೀತಿಯಲ್ಲಿ ನಮ್ಮ ಬಯಕೆಯನ್ನು ಹಣ ಕೊಟ್ಟು ತೃಪ್ತಿಪಡಿಸಿಕೊಳ್ಬೇಕಾಗ್ತದೆ. ಜೊತೆಗೆ ಈ ರೀತಿಯಲ್ಲಿ ಸರಕು ಸೇವೆಗಳನ್ನು ಹಣ ಕೊಟ್ಟು ಪಡೆಯುವುದನ್ನೇ ನಾವು ಆ ಸರಕುಗಳನ್ನು ಆರ್ಥಿಕ ಸರಕುಗಳು ಅಂತ ಕರೀತೇವೆ. ಯಾಕೆ? ಹಣ ಕೊಟ್ಟು ಪಡೆದುಕೊಳ್ಳುವುದರಿಂದ. ಜೊತೆಗೆ ಈ ಹಣವನ್ನು ಹೇಗೆ ನಾವು ಗಳಿಸ್ತೇವೆ, ನಮ್ಮ ಕೌಶಲ ಮತ್ತು ಶ್ರಮವನ್ನು ಬಳಕೆ ಮಾಡಿಕೊಂಡು ಹಣವನ್ನು ಗಳಿಸ್ತೇವೆ ಮತ್ತು ಆ ಹಣದಿಂದ ನಮ್ಮ ಬಯಕೆಗಳನ್ನು ತೀರಿಸಿಕೊಳ್ತೇವೆ. ಈ ರೀತಿಯಲ್ಲಿ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಲು ಹಣ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ವಿವಿಧ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೇವೆ. ಆರ್ಥಿಕ ಚಟುವಟಿಕೆಗಳೆಂದರೆ ಏನು ಅಂದರೆ, ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಹಣ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೋಸ್ಕರ ನಾವು ಮಾಡುವ ವಿವಿಧ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೇವೆ. ಈ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಇದ್ದರೆ ಇದನ್ನು ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಯಾವುದೆಲ್ಲ ಆ ನಾಲ್ಕು ಆರ್ಥಿಕ ಚಟುವಟಿಕೆಗಳು ಅಂತ ನೋಡುವುದಾದರೆ, ನೋಡಿ, ಆರ್ಥಿಕ ಚಟುವಟಿಕೆಗಳು, ಒಂದನೆಯದು ಉತ್ಪಾದನೆ, ಉತ್ಪಾದನೆ ಅಂದ್ರೇನು, ನಾವು ನಮ್ಮ ಅನುಭೋಗಕ್ಕಾಗಿ ಉತ್ಪಾದಿಸುವಂತಹ ಉತ್ಪಾದನಾ ಚಟುವಟಿಕೆಯನ್ನೇ ನಾವು ಉತ್ಪಾದನೆ ಅಂತ ಕರಿತೀವಿ. ಅಂದರೆ ಸರಕು ಸೇವೆಗಳನ್ನು ಉತ್ಪಾದಿಸುವ ಉತ್ಪಾದನಾ ಚಟುವಟಿಕೆಗಳನ್ನು ನಾವೇನಂತ ಕರಿತೀವಿ, ಉತ್ಪಾದನೆ ಅಂತ ಕರಿತೀವಿ. ಯಾವುದೆಲ್ಲ ನಾವು ಉತ್ಪಾದನೆ ಮಾಡ್ತೇವೆ, ಸರಕು ಸೇವೆಗಳು ಯಾವುದು? ನೋಡಿ, ಕೃಷಿ. ಕೃಷಿಯಲ್ಲಿ ನಮಗೇನು ಸಿಗ್ತದೆ, ಆಹಾರ ಪದಾರ್ಥಗಳು ಸಿಗ್ತದೆ, ಮತ್ತು ನಾವು ಬಳಸುವ ದಿನನಿತ್ಯದ ದಿನಸಿಗಳು ಸಿಗ್ತವೆ, ಹೌದು ತಾನೆ? ಅದೇ ರೀತಿಯಲ್ಲಿ ಪಶುಸಂಗೋಪನೆ ಆಗಿರ್ಬೋದು, ಇದರಿಂದ ಏನೇನು ಸಿಗ್ತದೆ ನಮಗೆ, ಮಾಂಸ, ಹಾಲು, ಗೊಬ್ಬರಗಳು ಸಿಗ್ತದೆ, ಮೀನುಗಾರಿಕೆಯಿಂದ ಉತ್ತಮ ಆಹಾರ ಸಿಗ್ತದೆ, ಗಣಿಗಾರಿಕೆಯಿಂದ ಖನಿಜಗಳು ಸಿಗ್ತದೆ, ಹಾಗೆ ಅರಣ್ಯದ ಅಭಿವೃದ್ಧಿಯಿಂದ ಉತ್ತಮ ಮರಮುಟ್ಟುಗಳು ಸಿಗ್ತದೆ, ಕೈಗಾರಿಕೆಯಿಂದ ನಮಗೆ ಬೇಕಾದಂತಹ ವಸ್ತುಗಳನ್ನು ಸಿಗ್ತದೆ, ಹಾಗೆ ಸಾರಿಗೆ ಸಂಪರ್ಕ ಇತ್ಯಾದಿಗಳಿಂದ ನಾವು ಬೇರೆ ಬೇರೆ ರೀತಿಯ ಸರಕು ಮತ್ತು ಸೇವೆಗಳನ್ನು ಬಳಸಿಕೊಳ್ತೇವೆ ಅಥವಾ ಪಡೆಯುತ್ತೇವೆ. ಇದನ್ನೇ ನಾವು ಉತ್ಪಾದನೆ ಅಂತ ಕರಿತೇವೆ. ಇದು ಒಂದು ಆರ್ಥಿಕ ಚಟುವಟಿಕೆ. ನಂತರ ಇಲ್ಲಿ ನೋಡಿ, ಅನುಭೋಗ ಅನ್ನುವುದು ಇನ್ನೊಂದು ಆರ್ಥಿಕ ಚಟುವಟಿಕೆ. ಅನುಭೋಗ ಅಂದ್ರೇನು, ಯಾವುದೆಲ್ಲ ರೀತಿಯಲ್ಲಿ ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಮಾನವನ ಅನುಭೋಗಕ್ಕಾಗಿ. ಸುಮ್ಮನೆ ಈ ಉತ್ಪಾದನೆಗಳನ್ನು ಮಾಡ್ತೇವಾ? ಇಲ್ಲ. ಬಿಸಾಡಲಿಕ್ಕೆ ಉತ್ಪಾದನೆ ಮಾಡ್ತೇವಾ? ಇಲ್ಲ. ಮನುಷ್ಯನ ಉಪಯೋಗಕ್ಕೋಸ್ಕರ ನಾವು ಈ ವಸ್ತುಗಳನ್ನೆಲ್ಲ, ಸರಕು ಮತ್ತು ಸೇವೆಗಳನ್ನೆಲ್ಲ ಉತ್ಪಾದಿಸ್ತೇವೆ. ಅಂದರೆ ಅನುಭೋಗಕ್ಕಾಗಿ ಈ ಸರಕು ಸೇವೆಗಳನ್ನು ಉತ್ಪಾದಿಸ್ತೇವೆ.
ಮಾನವ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಈ ಸರಕು ಸೇವೆಗಳನ್ನು ಉಪಯೋಗಿಸುತ್ತಾನೆ ಅಥವಾ ಕೊಂಡುಕೊಳ್ಳುತ್ತಾನೆ. ಇದನ್ನೇ ಅನುಭೋಗ ಅಂತ ಕರೆಯುತ್ತಾರೆ. ನಂತರದ್ದು ವಿನಿಮಯ. ಏನು ವಿನಿಮಯ? ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ತಲುಪಿಸಲು ಮಾರುಕಟ್ಟೆ ಎನ್ನುವ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ಊರಿನಲ್ಲಿ ಮಾರುಕಟ್ಟೆ ವ್ಯವಸ್ಥೆ ನೀವು ನೋಡಿರ್ಬೋದು. ನಿಮ್ಮ ಊರಿನಲ್ಲಿ ಮಾರುಕಟ್ಟೆ ಇರ್ಬೋದು. ಅಂದರೆ ನಾವು ಮಾರುಕಟ್ಟೆಗೆ ಹೋಗಿ ತೆಗೆದುಕೊಳ್ತೇವೆ, ಹೌದು ತಾನೆ? ಅಂದರೆ ಒಂದು ವಸ್ತುವನ್ನು ಅಥವಾ ಸರಕು ಸೇವೆಗಳನ್ನು ಎಲ್ಲೋ ಒಂದು ಕಡೆ ಉತ್ಪಾದಿಸಿರ್ತಾರೆ, ಆದರೆ ನಾವು ತೆಗೆದುಕೊಳ್ಳುವುದು ಮಾರುಕಟ್ಟೆಯಲ್ಲಿ. ಅಂತಹ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಲ್ಲಿ ವಿನಿಮಯದಲ್ಲಿ. ಹೇಗೆ ವಿನಿಮಯದಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ನೋಡಿ. ಈ ವ್ಯವಸ್ಥೆಯಲ್ಲಿ ಸರಕುಗಳ ಸಂಗ್ರಹ, ಸಾರಿಗೆ, ಮಾರಾಟ ಮತ್ತು ಕೊಳ್ಳುವಿಕೆಯ ಮೂಲಕ ಈ ವಿನಿಮಯ ವ್ಯವಸ್ಥೆಯೇ ಆಗ್ತದೆ. ಅಂದರೆ ಈ ಒಂದು ಮೊಬೈಲ್ ಇದೆ ಅಂತ ಇಟ್ಕೊಳ್ಳಿ. ಈ ಮೊಬೈಲ್ನಲ್ಲಿ ಎಲ್ಲೋ ಬೆಂಗಳೂರಿನಲ್ಲಿ ತಯಾರು ಮಾಡ್ತಾರೆ. ಇದು ನಮ್ಮೂರಿನ ಮಾರುಕಟ್ಟೆಗೆ ಬರಬೇಕಾದ್ರೆ ಏನಾಗಬೇಕು? ಒಂದು ಕಡೆ ಉತ್ಪಾದನೆ ಮಾಡಿ ಸಂಗ್ರಹ ಮಾಡಿರ್ತಾರೆ, ನಂತರ ಅದನ್ನು ಸಾರಿಗೆ ವ್ಯವಸ್ಥೆಯ ಮೂಲಕ ನಮ್ಮ ಊರಿನ ಮಾರುಕಟ್ಟೆಗೆ, ಅದು ಅಂಗಡಿಗೆ, ವ್ಯಾಪಾರಸ್ಥರಿಗೆ ತಂದುಕೊಡ್ತಾರೆ. ಅಲ್ಲಿಂದ ಆ ವ್ಯಾಪಾರಸ್ಥರು ಮಾರಾಟ ಮಾಡ್ತಾರೆ, ಮಾರಾಟ ಮಾಡುತ್ತಾರೆ, ಜೊತೆಗೆ ಆ ಮೊಬೈಲನ್ನು ನಾವೇನು ಮಾಡ್ತೀವಿ, ತೆಗೆದುಕೊಳ್ತೇವೆ. ಈ ರೀತಿಯಲ್ಲಿ ಈ ವಿನಿಮಯ ವ್ಯವಸ್ಥೆಯು ನಡೀತದೆ. ಇದು ಒಂದು ಸಹ ಆರ್ಥಿಕ ಚಟುವಟಿಕೆಯಾಗಿದೆ. ನಂತರದ್ದು ಹಂಚಿಕೆಯು ಒಂದು ಆರ್ಥಿಕ ಚಟುವಟಿಕೆ. ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದನೆಯಿಂದ ಪಡೆದ ಆದಾಯಗಳನ್ನು ಏನು ಮಾಡ್ತೇವೆ, ಉತ್ಪಾದನೆಗೆ ಸಹಕಾರ ನೀಡಿದ ಉತ್ಪಾದನಾಂಗಗಳಿಗೆ ಏನು ಮಾಡಬೇಕಾಗ್ತದೆ, ಸಮಾನವಾಗಿ ಹಂಚಿಕೆ ಮಾಡಬೇಕಾಗ್ತದೆ. ಯಾವುದು ಈ ಉತ್ಪಾದನಾಂಗಗಳು ನೋಡಿ. ಒಂದು ವಸ್ತುವನ್ನು ಉತ್ಪಾದಿಸಬೇಕಾದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಉತ್ಪಾದನಾಂಗಗಳು ಬೇಕಾಗ್ತದೆ. ಯಾವುದೆಲ್ಲ? ಭೂಮಿ ಬೇಕಾಗ್ತದೆ, ಶ್ರಮ ಬೇಕಾಗ್ತದೆ, ಬಂಡವಾಳ ಬೇಕಾಗ್ತದೆ, ಹಾಗೆ ಉದ್ಯಮಶೀಲತೆ ಅಥವಾ ಸಂಘಟನೆ ಬೇಕಾಗ್ತದೆ. ಈ ರೀತಿಯಲ್ಲಿ ಒಂದು ವಸ್ತುವನ್ನು ಉತ್ಪಾದಿಸಿದಾಗ ಬಂದಂತಹ ಆದಾಯವನ್ನು ಈ ಉತ್ಪಾದನಾಂಗಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಾಗ್ತದೆ. ಹೇಗೆ ಹಂಚಿಕೆ ಮಾಡಲಾಗ್ತದೆ ನೋಡಿ. ಆ ಭೂಮಿಗೆ ಖರ್ಚು ಮಾಡಬೇಕಾಗ್ತದೆ. ಒಂದು ಭತ್ತವನ್ನು ಉತ್ಪಾದನೆ ಮಾಡುವುದಾದರೆ ಭೂಮಿ ಬೇಕು, ಮತ್ತು ನಾಟಿ ಮಾಡಲಿಕ್ಕೆ ಶ್ರಮ ಬೇಕು, ಅಂದರೆ ಕೆಲಸಗಾರರು ಬೇಕಾಗ್ತದೆ, ಅಥವಾ ಯಂತ್ರೋಪಕರಣಗಳು ಬೇಕಾಗ್ತದೆ. ನಂತರ ಬಂಡವಾಳ, ಸುಮ್ಮನೆ ಆಗ್ತದಾ? ಹಣವನ್ನು ಸುರಿದೇ ಒಂದು ಭತ್ತವನ್ನು ಬೆಳಿಬೇಕಾಗ್ತದೆ, ಭತ್ತದ ಉದ್ಯಮವನ್ನು ಮಾಡಬೇಕಾಗ್ತದೆ. ಉದ್ಯಮಶೀಲತೆಯು ಬೇಕಾಗ್ತದೆ. ಒಬ್ಬ ಉದ್ಯಮಿ ಹೇಗೆ, ಭತ್ತದ ಉದ್ಯಮಿ ಹೇಗೆ ಬೆಳೀತಾನೆ ಅಂದರೆ, ಅವನು ಅದಕ್ಕೆ ಬಂಡವಾಳವನ್ನು ಸುರಿತಾನೆ, ಹಾಗೆ ಶ್ರಮಿಕರಿಗೆ ಹಣವನ್ನು ಕೊಡ್ತಾನೆ, ಭೂಮಿಗೂ ಸಹ ಹಣವನ್ನು ಕೊಡುವುದರ ಮೂಲಕ ಅವನು ಸಮಾನ ರೀತಿಯಲ್ಲಿ ಹಂಚಿಕೆಯನ್ನು ಮಾಡ್ತಾನೆ. ಆ ಮೂಲಕ ಆರ್ಥಿಕ ಚಟುವಟಿಕೆಗಳು ನಡೆಯುತ್ತದೆ. ಹಾಗೆ ಈ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತದೆ. ಯಾವ ರೀತಿಯಲ್ಲಿ? ಉತ್ಪಾದನೆಯ ಮೂಲಕ, ಅನುಭೋಗದ ಮೂಲಕ, ವಿನಿಮಯದ ಮೂಲಕ, ಹಂಚಿಕೆಯ ಮೂಲಕ ನಡೀತದೆ. ಇದಷ್ಟೇ ಅಲ್ಲದೆ ಮತ್ತೊಂದು ರೀತಿಯಲ್ಲಿ ಆರ್ಥಿಕ ಚಟುವಟಿಕೆ ನಡೆಯುತ್ತದೆ. ಹೇಗೆ ಅಂದರೆ, ಒಂದು ಚಟುವಟಿಕೆಯು ಮೊದಲು ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ, ನಂತರ ಅದು ಆರ್ಥಿಕ ಚಟುವಟಿಕೆಯಾಗಿ ಬದಲಾಗ್ತದೆ. ಹೇಗೆ ಅಂದರೆ, ಉದಾಹರಣೆಗೆ ನಾನೊಬ್ಬ ಶಿಕ್ಷಕನಿದ್ದೇನೆ, ನಾನು ಮನೆ ಪಾಠವನ್ನು ಉಚಿತವಾಗಿ ಮಾಡಿದರೆ ಅದೊಂದು ಚಟುವಟಿಕೆ ಅಷ್ಟೇ. ಅದೇ ನನ್ನ ಚಟುವಟಿಕೆಯನ್ನು, ಅಂದರೆ ನಾನು ಮನೆ ಪಾಠವನ್ನು ಹಣವನ್ನು ತೆಗೆದುಕೊಂಡು ಮಾಡಿದರೆ ಅದೇನಕ್ಕೆ ಯಾವುದಕ್ಕೆ ಬದಲಾಗ್ತದೆ, ಆರ್ಥಿಕ ಚಟುವಟಿಕೆಗೆ ಬದಲಾಗ್ತದೆ. ಇದೊಂದು ರೀತಿಯ ಆರ್ಥಿಕ ಚಟುವಟಿಕೆಯಾಗಿರುವಂಥದ್ದು. ನಂತರ ಈ ಆರ್ಥಿಕ ಚಟುವಟಿಕೆಗಳನ್ನು ನಾವು ಅಭ್ಯಾಸ ಮಾಡುವಾಗ ಅರ್ಥಶಾಸ್ತ್ರವು ಹೇಗೆ ಮಾನವನ ಇಡೀ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತದೆ, ಹಾಗಾಗಿ ಇದು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಪ್ರಪಂಚದಲ್ಲಿರುವ ಮಾನವರ ಎಲ್ಲ ಆರ್ಥಿಕ ಚಟುವಟಿಕೆಯನ್ನು ಅಭ್ಯಾಸ ಮಾಡುವುದು ಅತ್ಯಂತ ಸುಲಭವಾಗುವುದಿಲ್ಲ. ಹಾಗಾಗಿ ನಾವು ಈ ಅರ್ಥಶಾಸ್ತ್ರವನ್ನು ಏನು ಮಾಡಿದ್ದೀವಿ ಅಂದರೆ, ಎರಡು ರೀತಿಯಲ್ಲಿ ವಿಭಾಗ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತೇವೆ. ಅದು ಯಾವುದು ಅಂದರೆ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ, ವಿಶಾಲ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಮೊದಲು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು ಅನ್ನುವುದನ್ನು ನೋಡುವ.
ಸೂಕ್ಷ್ಮ ಅರ್ಥಶಾಸ್ತ್ರ. ಇದರಲ್ಲಿ ಹೆಸರೇ ಹೇಳುವಂತೆ ಸೂಕ್ಷ್ಮವಾಗಿರುವುದು ಅಥವಾ ಚಿಕ್ಕ ಘಟಕಗಳನ್ನು ಅಧ್ಯಯನ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಎರಡು ವಿಧ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ವಿಶಾಲಾತ್ಮಕ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು ಅಂತ ನೋಡುವುದಾದರೆ, ಅತ್ಯಂತ ಚಿಕ್ಕ ಘಟಕ ಅಂದರೆ ಸಮಾಜದ ಅತ್ಯಂತ ಚಿಕ್ಕ ಘಟಕಗಳಾದಂತಹ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಮತ್ತು ವ್ಯವಹಾರ ಸಂಸ್ಥೆಗಳ ಸಂಪನ್ಮೂಲಗಳ ನಿರ್ವಹಣೆಯನ್ನು ನಿರ್ಧರಿಸುವುದನ್ನು ಅಧ್ಯಯನ ಮಾಡುವಂಥದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ಮಾಡ್ತಾನೆ, ಹಾಗೆ ಒಂದು ಕುಟುಂಬ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ಮಾಡ್ತಾನೆ, ಹಾಗೆ ಒಂದು ಉದ್ಯಮ ಸಂಸ್ಥೆಯು ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ಮಾಡ್ತದೆ ಅಂತ ನಿರ್ಧರಿಸುವುದಿದೆಯಲ್ಲ, ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಒಳಪಡುತ್ತದೆ. ಉದಾಹರಣೆಗೆ ಹೇಳೋದಾದರೆ, ಸಮಗ್ರ ಅರ್ಥಶಾಸ್ತ್ರಕ್ಕೂ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೂ ಇರುವ ವ್ಯತ್ಯಾಸ ಯಾವುದು ಅಂದರೆ, ಒಂದು ಅರಣ್ಯ, ಅರಣ್ಯವು ಇಡೀ ಸಮಗ್ರ ಅರ್ಥಶಾಸ್ತ್ರವನ್ನು ಪ್ರತಿನಿಧಿಸಿದರೆ ಆ ಅರಣ್ಯದಲ್ಲಿರುವ ಒಂದು ಮರ ಏನಾಗಿರ್ತದೆ, ಸೂಕ್ಷ್ಮ ಅರ್ಥಶಾಸ್ತ್ರವಾಗಿರ್ತದೆ. ಅಂದರೆ ಒಂದು ಮರದ ಕುರಿತು ನಾವು ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿರ್ಬೋದು. ಈ ರೀತಿಯಲ್ಲಿ ಈ ಕೆಲವೊಂದು ನಿರ್ಧಾರಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರವು ಕೈಗೊಳ್ತದೆ. ಆ ನಿರ್ಧಾರಗಳು ಯಾವುದೆಲ್ಲ ಅಂತ ನೋಡುವುದಾದರೆ, ನೋಡಿ, ನಿಮ್ಮ ಬಯಕೆಗಳನ್ನು ತೃಪ್ತಿಪಡಿಸಲು ನೀವು ವಿವಿಧ ಸರಕು ಮತ್ತು ಸೇವೆಗಳನ್ನು ಪಡೆದುಕೊಳ್ಳಬೇಕಾಗ್ತದೆ. ನಿಮ್ಮ ಬಯಕೆಗಳನ್ನು ತೀರಿಸಬೇಕಾದರೆ ವಿವಿಧ ಸರಕು ಸೇವೆಗಳನ್ನು ಪಡೆದುಕೊಳ್ಳಬೇಕಾಗ್ತದೆ. ಆದರೆ ಆ ಬಯಕೆಯನ್ನು ತೀರಿಸಿಕೊಳ್ಳಲು ನೀವು ಎಷ್ಟು ಹಣವನ್ನು ಖರ್ಚು ಮಾಡಲು ಇಚ್ಛಿಸಿದ್ದೀರಿ, ಮತ್ತು ಎಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದೀರಿ, ಮತ್ತು ಎಷ್ಟು ಗಂಟೆಗಳ ಅವಧಿಗೆ ಕೆಲಸ ಮಾಡಲು ಇಚ್ಛಿಸಿದ್ದೀರಿ ಎಂದು ನಿರ್ಧರಿಸುವುದು ಸೂಕ್ಷ್ಮ ಅರ್ಥಶಾಸ್ತ್ರ. ನೆನಪಿಟ್ಕೊಳ್ಳಿ, ಅಂದರೆ ನಾನು ಈಗಾಗಲೇ ಈ ಒಂದು ಚಾಕ್ ಪೀಸ್ ಇದೆ, ಈ ಚಾಕ್ ಪೀಸನ್ನು ನೀವು ತೆಗೆದುಕೊಳ್ಳಲು ಏನು ಮಾಡಬೇಕು, ಹಣ ಖರ್ಚು ಮಾಡಬೇಕು. ಎಷ್ಟು ಹಣ ಖರ್ಚು ಮಾಡಬೇಕು ಅಂತ ನಿರ್ಧರಿಸ್ತೀರಿ. 50 ಪೈಸೆಯೋ 1 ರೂಪಾಯೋ 2 ರೂಪಾಯೋ ಅನ್ನುವುದು ನಿರ್ಧರಿಸಬೇಕಾಗ್ತದೆ. ಮತ್ತು ಆ 50 ಪೈಸೆಯೋ 1 ರೂಪಾಯವನ್ನು ದುಡಿಬೇಕು, ಎಲ್ಲಿ ದುಡಿಬೇಕು, ಯಾವುದೋ ಒಂದು ಸಂಸ್ಥೆಯಲ್ಲಿ ದುಡಿಬೇಕು, ಹೌದು ತಾನೆ, ಆದಾಯ ಗಳಿಸಲಿಕ್ಕೆ ದುಡಿಬೇಕು. ಹಾಗೆ ಎಲ್ಲಿ ದುಡಿಬೇಕು ಅಂತ ನಿರ್ಧರಿಸುವುದು, ಜೊತೆಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ ನಿರ್ಧರಿಸುವುದಿದೆಯಲ್ಲ, ಅದನ್ನು ನಾವೇ ನಿರ್ಧಾರ ಮಾಡಬೇಕಾಗ್ತದೆ. ಇದರ ಜ್ಞಾನವನ್ನು ಕೊಡುವುದು ಯಾವುದು ಅಂದರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ. ನಂತರದ ನಿರ್ಧಾರ ಯಾವುದು ನೋಡಿ, ಉದ್ಯಮಕ್ಕೆ ಸಂಬಂಧಪಟ್ಟದ್ದು. ಒಂದು ಉದ್ಯಮ ಸಂಸ್ಥೆಯು ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಉತ್ಪಾದನಾ ಘಟಕವಾಗಿದೆ. ಅದು ಉತ್ಪಾದನೆಯನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಮತ್ತು ತಾನು ಉತ್ಪಾದಿಸಿದ ಸರಕು ಸೇವೆಗಳಿಗೆ ಎಷ್ಟು ಬೆಲೆಯನ್ನು ನಿರ್ಧರಿಸಬೇಕು ಅಂತ ತಿಳಿಸುವಂಥದ್ದು ಯಾವುದು ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಒಂದು ಪೆನ್ನನ್ನು ಉತ್ಪಾದಿಸುವ ಉದ್ಯಮ ಇರ್ತದೆ ಅಂತ ಅಂದುಕೊಳ್ಳುವ, ಆ ಉದ್ಯಮವು ಏನು ಮಾಡ್ತದೆ, ಎಷ್ಟು ಪ್ರಮಾಣದ ಪೆನ್ನುಗಳನ್ನು ಉತ್ಪಾದನೆ ಮಾಡಬೇಕು ಮತ್ತು ಆ ಪೆನ್ನುಗಳಿಗೆ ಎಷ್ಟು ಬೆಲೆಯನ್ನು ನಿಗದಿಪಡಿಸಿದರೆ ಜನ ಕೊಂಡುಕೊಳ್ತಾರೆ ಅನ್ನೋದನ್ನು ನಿರ್ಧರಿಸಬೇಕಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಬೇಕಾಗ್ತದೆ. ಯಾಕೆಂದರೆ ಒಂದು ಪೆನ್ನು 1,000 ರೂಪಾಯಿ ಇಟ್ಟರೆ ಯಾರು ಕೊಂಡುಕೊಳ್ತಾರೆ, ಯಾರು ಕೊಂಡುಕೊಳ್ಳೋದಿಲ್ಲ. 5 ರೂಪಾಯಿ ಇಟ್ಟರೆ ಕೊಂಡುಕೊಳ್ತಾರೆ, ಹೌದಾನೆ, ಅದರ ಕ್ವಾಲಿಟಿಗೆ ತಕ್ಕಂತೆ 10, 15, 100, 1,000 ರೂಪಾಯಿದ ಪೆನ್ನುಗಳು ಇರ್ಬೋದು. ಆದರೆ ಸಾಮಾನ್ಯ ಜನರು 5-10 ರೂಪಾಯಿಯ ಪೆನ್ನುಗಳನ್ನು ಮಾತ್ರ ಕೊಂಡುಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾರೆ. ಹಾಗಾಗಿ ಎಷ್ಟು ಪ್ರಮಾಣದ ವಸ್ತುಗಳನ್ನು ಉತ್ಪಾದಿಸಬೇಕು ಮತ್ತು ಅವುಗಳಿಗೆ ಯಾವ ರೀತಿಯ ಬೆಲೆಯನ್ನು ನಿರ್ಧರಿಸಬೇಕು ಅಂತ ನಿರ್ಧರಿಸುವುದು ಅಥವಾ ಜ್ಞಾನವನ್ನು ಕೊಡುವುದು ಯಾವುದು ಅಂದರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿರುತ್ತದೆ. ನಂತರ ಮೂರನೆಯದಾಗಿ, ಮಾರುಕಟ್ಟೆಯಲ್ಲಿ ಬೆಲೆಯು ಕೊಳ್ಳುವವರ ಮತ್ತು ಮಾರುವವರ ಪರಸ್ಪರ ಸಂಬಂಧದಿಂದ ನಿರ್ಧಾರವಾಗ್ತದೆ. ಹೇಗೆ, ನಾನು ಈಗಾಗಲೇ ಹೇಳಿದೆ, ಒಂದು ಪೆನ್ನನ್ನು ಕೊಳ್ಳಬೇಕಾದರೆ ನನಗೆ ಏನು ಆಸೆ ಇರ್ತದೆ, ನನಗೊಂದು 5 ರೂಪಾಯಿದು ಪೆನ್ ಸಾಕು ಅನ್ನುವ ಆಸೆ ಇರುತ್ತೆ, ಹೌದು ತಾನೆ. ಮಾರುವವನಿಗೆ ನಾನು 10 ರೂಪಾಯಿ ಪೆನ್ ಮಾತ್ರ ಕೊಡ್ತೇನೆ ಅಂದರೆ ನಾನು ಕೇಳುವುದಿಲ್ಲ. ಹಾಗಾಗಿ ಏನು ಮಾಡ್ತಾನೆ, ಮಾರುವವನು 5 ರೂಪಾಯಿಗೆ ಖರ್ಚು ಮಾಡಿ 5 ರೂಪಾಯಿಯ ಪೆನ್ನನ್ನೇ ಉತ್ಪಾದನೆ ಮಾಡಬೇಕಾಗ್ತದೆ, ಹಾಗೆ ನಾನು ಸಹ 5 ರೂಪಾಯಿಯ ಪೆನ್ನನ್ನೇ ತೆಗೆದುಕೊಳ್ತೇನೆ. ಈ ರೀತಿಯಲ್ಲಿ ಮಾರುವವರ ಮತ್ತು ಕೊಳ್ಳುವವರ ಪರಸ್ಪರ ಸಂಬಂಧದಿಂದ ಬೆಲೆಯು ನಿರ್ಧಾರವಾಗ್ತದೆ.
ಹಾಗೆ ಯಾವ ಅವರು ಹೇಗೆ ಪರಸ್ಪರ ವ್ಯವಹರಿಸ್ತಾರೆ ಅಂದರೆ ಮಾರುವವರು ಮತ್ತು ಕೊಳ್ಳುವವರು ಮತ್ತು ಯಾವ ಆಧಾರದ ಮೇಲೆ ಈ ಬೆಲೆಯನ್ನು ನಿರ್ಧಾರವನ್ನು ಮಾಡ್ತಾರೆ ಎಂದು ಅಧ್ಯಯನ ಮಾಡುವುದು ಯಾವುದಾಗಿರ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿರ್ತದೆ ಈ ರೀತಿಯಲ್ಲಿ ನಾವು ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರದ ಮಹತ್ವವೇನು ಮತ್ತು ಅರ್ಥಶಾಸ್ತ್ರವನ್ನು ಆರ್ಥಿಕ ಚಟುವಟಿಕೆಗಳು ಯಾವುದು ಅವುಗಳನ್ನು ಯಾವ ರೀತಿಯಲ್ಲಿ ವಿಭಾಗಿಸಲಾಗಿದೆ ಮತ್ತು ಅರ್ಥಶಾಸ್ತ್ರದಲ್ಲಿ ಬರುವಂಥ ಎರಡು ವಿಭಾಗಗಳು ಯಾವುದು ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನು ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು ಮತ್ತು ಮೂಲ ಆರ್ಥಿಕ ಸಮಸ್ಯೆಗಳು ಯಾವುದು ಎನ್ನುವುದನ್ನು ಅಧ್ಯಯನ ಮಾಡುವ. ಎಲ್ಲರಿಗೂ ವಂದನೆಗಳು.